ನಾಡಗೌಡರು ಸೀನಿಯರ್ ಜೊತೆಗೆ ಎಂ ಬಿ ಪಾಟೀಲ್ ಇರ್ಬೋದು ಶಿವನಂದ ಪಾಟೀಲ್ರು ಕೂಡ ಸೀನಿಯರ್ ಅಂದರೆ ಪದೇ ಪದೇ ಅವ್ರಿಗೆ ಕೊಡ್ತಾ ಇದ್ದಾರಲ್ಲ ಈಗ ನಾಡಗೌಡರು ಕೊಡ್ಬೋದಾಯ್ತಲ್ಲ ಅಂತೆ ಏನಾಗಿದೆ ಪಕ್ಷದ ತೀರ್ಮಾನ ಪಕ್ಷದ ತೀರ್ಮಾನ ನಾನು ಹೇಳಿದೆ ಪಕ್ಷದ ತೀರ್ಮಾನ ಅದಕ್ಕೆ ನಾವು ಒಪ್ಲೇಬೇಕಾದಂಥ ವಿಚಾರ ಸೀನಿಯರು ಜೂನಿಯರು ವಯಸ್ಸಿನಲ್ಲಿ ದೊಡ್ಡವರು ದೊಡ್ಡೋರು ಚಿಕ್ಕೋರು ಅನ್ನೋಕ್ಕಿಂತ ಅವ್ರಿಗೆ ಏನೋ ಒಂದು ಬರುವಂಥ ವಿಶ್ವಾಸ ಪಕ್ಷದಲ್ಲಿ ಈ ರೀತಿಯಾಗಿ ಮಾಡೋದ್ರಿಂದ ಬಹುತೇಕವಾಗಿ ಸುಗಮವಾಗಿ ಸರ್ಕಾರ ನಡೀಬೋದು ಅಂತ ಲೆಕ್ಕಾಚಾರದಲ್ಲಿ ಮಾಡಿರ್ತಾರೆ ಅದನ್ನು ಬಿಟ್ಟರೆ ಏನು ಬೇರೆ ವಿಷಯ ಏನಿದೆ ನಂತರದಲ್ಲಿ ಎರಡೂವರೆ ವರ್ಷಗಳ ನಂತರ ಸಂಪುಟ ಪುನಾರಚನೆ ಆಗುತ್ತೆ ಅನ್ನುವಂಥ ಚರ್ಚೆಗಳಿದೆ ಬಟ್ ಅದು ಕ್ಲಾರಿಫೈ ಇಲ್ಲ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ನಾಡಗೌಡರು ಸಂಪುಟದ ಒಳಗಡೆ ಬರ್ತಾರೆ ನೋಡಿ ನೋ ಒನ್ ಇಸ್ ಅ ಸೇಂಟ್ ಇನ್ ಪಾಲಿಟಿಕ್ಸ್ ಯಾರೂ ಇಲ್ಲಿ ಸನ್ಯಾಸಿಗಳಲ್ಲ ಎಲ್ಲರೂ ಒಂದು ಆಸೆ ಈಗ ನನಗೆ ಮಂತ್ರಿಗಿರಿ ನಾಳೆ ದಿವಸ ಮಾಡಿದ್ರಂತ ಹೇಳಿ ಮಂತ್ರಿ ಆದೀವಿ ಅಂತ ಹೇಳಿ ನಾನು ಕಾರು ನೋಡಿದ್ದೀನಿ ಕುರ್ಚಿನೂ ನೋಡಿದ್ದೀನಿ ಏರ್ ಕಂಡೀಷನ್ ರೂಮು ನೋಡಿದ್ದೀನಿ ಹುಟ್ಟುತ್ತಲೇ ಏರ್ ಕಂಡೀಷನ್ ಕಾರಿನಲ್ಲೇ ಹುಟ್ಟಿದ್ದೀವಿ ನಾವೆಲ್ಲ ನಮಗೇನದು ಅದು ಹೊಸದಲ್ಲ ಆದರೆ ಜನಕ್ಕೆ ಅಲ್ಲಿ ಕ್ಯಾಬಿನೆಟ್ನಲ್ಲಿ ಇರೋದ್ರಿಂದ ಎಷ್ಟು ನಾವು ನ್ಯಾಯವನ್ನು ಕೊಡ್ಬೋದು ಹೊರಗಿದ್ದು ಆಗೋದಿಲ್ಲ ಈ ಸತ್ಯ ಎಲ್ಲರೂ ತಿಳ್ಕೊಬೇಕು ಅದಕ್ಕೆ ಹೇಳೋದು ಬೇರೆ ಬೇರೆಯವ್ರಿಗೆ ಅವಕಾಶವೂ ಸಿಗಲಿ ಅನ್ನುವಂಥದ್ದು ಆ ಒಂದು ವಿಚಾರಕ್ಕೆ ನನ್ನ ಎರಡನೇ ಅಭಿಪ್ರಾಯ ಇಲ್ಲ ಬೇರೆ ಬೇರೆಯವ್ರಿಗೂ ಕೂಡ ಅವಕಾಶ ಕೊಟ್ಟರೆ ಅವರವ್ರ ಮತಕ್ಷೇತ್ರ ಅವ್ರ ಜಿಲ್ಲೆಯಲ್ಲೂ ಕೂಡ ಬೆಳೆಯುವಂಥದಕ್ಕೆ ಅವಕಾಶ ಆಗ್ತದೆ ಬಿ ಆರ್ ಪಾಟೀಲ್ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ರಾಯರೆಡ್ಡಿ ಅವರು ಕೂಡ ಅದಕ್ಕೆ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ ನಿಮ್ಮ ನಿಲುವು ಏನೇ ಇರುತ್ತೆ ಸ್ವಾಭಿಮಾನ ಬಿಟ್ಟು ಯಾರ ಜೀವನ ಮಾಡಲಿಕ್ಕಾಗುತ್ತೆ ರಾಯರೆಡ್ಡಿಯವರಾಗಲಿ ಅವರಾಗಲಿ ಯಾರೇ ಇರಲಿ ರಾಜಕಾರಣದಲ್ಲಿ ಇದ್ದವರು ಯಾವುದೋ ಒಬ್ಬ ಇವತ್ತು ಯಾವುದೋ ಒಂದು ಸಾಮಾನ್ಯ ವ್ಯಕ್ತಿಗೂ ಕೂಡ ಸ್ವಾಭಿಮಾನ ಇದೆ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಯಾರಿಂದನೂ ಆಗಬಾರ್ದು ಆ ಮುಂಜಾಗ್ರತೆ ವಹಿಸ್ಲಿ ಅನ್ನೋದಕ್ಕೆ ಆ ಮಾತುಗಳನ್ನು ಹೇಳ್ತಾರೆ ವಿನಾ ಧಕ್ಕೆ ಬಂದ್ಕೊಳ್ಳೋಣ ನಾವು ಹೋಗ್ಬಿಟ್ಟಿವಿ ಅನ್ನುವಂಥದಕ್ಕಿಂತ ಹೆಚ್ಚು ಅದರ ಅರ್ಥ ನೀವು ಎಚ್ಚರದಿಂದನೂ ಇರ್ರಿ ಅಪ್ಪ ಸ್ವಲ್ಪ ಜಾಗೃತವಾಗಿ ಎಲ್ಲರಿಗೆ ಗೌರವ ಕೊಟ್ಟು ನೆಡ್ಕೊಳ್ರಿ ಅಂತ ಹೇಳೋದು ಅಷ್ಟೇ ಬೇರೆ ಅರ್ಥ ಅಲ್ಲ ಅದಕ್ಕೆ ನೂರ ಮೂವತ್ತೈದು ಸೀಟ್ಗಳನ್ನು ಗೆದ್ದಿದ್ದೀವಿ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ನೀವು ಹೇಳ್ತಿದ್ದೀರಿ ಡಿ ಕೆ ಶಿವಕುಮಾರ್ ಯಾಕೆ ಆ ಒಂದು ವಿಚಾರವನ್ನ ಹೇಳಿದ್ರು ಸರ್ ಸಿಂಗಾಪುರ್ ಆಪರೇಷನ್ ಅಂತ ಯಾಕೆ ಹೇಳಿದ್ರು ನೀವು ಅದೇ ಸಂದರ್ಭದಲ್ಲೇ ನಿಮ್ಮ ಪತ್ರ ಕೂಡ ಅದಕ್ಕೆ ತಳ್ಕಾಕೊಳ ತಳ್ಕೊಳ ಅದನ್ನು ನೀವು ನಮ್ಮ ಅಧ್ಯಕ್ಷರಿಗೆ ಕೇಳಬೇಕು ಕೆಲವು ನಮ್ಮ ತಿಳಲಾರದಂತ ಕೆಲವು ವಿಚಾರಗಳಿರುತ್ತೋ ಅಧ್ಯಕ್ಷರಿಗೆ ಗೊತ್ತಿರುತ್ತೆ ಅವ್ರಿಗೆ ಕೇಳಬೇಕು ನೀವು ನಿಮ್ಮನ್ನು ಯಾರಾದರೂ ಸಂಪರ್ಕ ಮಾಡಿದಾರಾ ಸರ್ ಬಿಜೆಪಿ ಅಥವಾ ಜೆಡಿಎಸ್ನವರು ಬೂತ್ಗಳು ಕೂಡ ನಾನು ಸಂಪರ್ಕ ಮಾಡೋದಿಲ್ಲ ಅವ್ರನ್ನ ಬಿಟ್ಬಿಡಿ ಬೂತ್ ಸುದೇ ನನ್ನ ಸಂಪರ್ಕ ಮಾಡೋದಿಲ್ಲ ಇವತ್ತಿಗೂ ಮಾಡಿಲ್ಲ ಮಾಡಂಗೂ ಇಲ್ಲ ಯಾಕೆ ನಮ್ಮ ನಿಷ್ಠೆ ಅಚಲವಾಗಿದ್ದಂಥದ್ದು ಅನ್ನುವಂಥದ್ದು ಇನ್ನೊಂದು ಮಾತಿನಲ್ಲಿ ಹೇಳಬೇಕಾಗಿಲ್ಲ ನನ್ನನ್ನು ಸಂಪರ್ಕ ಮಾಡುವಂಥದ್ದು ಕನಸು ಮನಸ್ಸಿನಲ್ಲಿ ಕೂಡ ಇಲ್ಲ ಆ ಬೂತ್ ಸುದೇ ಬರೋದಿಲ್ಲ ಸುದೇ ಬರೋದಿಲ್ಲ ಅವು ತಾಳ್ಮೆ ಇದ್ರೆ ಮುಂದೊಂದು ದಿನ ಅದೇ ಹುಡ್ಕೊಂಡು ಬರುತ್ತೆ ಸ್ಥಾನಮಾನಗಳು ಅಂತ ಜನರಿಗೋಸ್ಕರ ಜನರಿಗೋಸ್ಕರ ಇರ್ತೇವೆ ಇದೇನು ಒನ್ ಈಸ್ ಇಂಡಿನ್ ಡಿಸ್ಪೆನ್ಸಿಬಲ್ ಇನ್ ಪಾಲಿಟಿಕ್ಸ್ ಎಲ್ಲರೂ ಡಿ ಒಂದು ದಿವಸ ಹೋಗಲೇಬೇಕು ನನ್ನ ಕಾಲ ಮೊದಲಿರ್ಬೋದು ಇನ್ನೊಬ್ಬನ ಕಾಲ ಲೇಟಾಗಿರ್ಬೋದು ಆದ್ರೆ ಒಂದು ದಿವಸ ಎಲ್ಲರೂ ನಿವೃತ್ತಿ ಹೊಂದಲೇಬೇಕು ರಾಜಕಾರಣದಿಂದ ನಾವು ಅದಕ್ಕೆ ತಯಾರಾಗಿ ಕುಂತಿದ್ದೀವಿ ಯಾಕೆ ಜನರು ಕೆಲಸ ಮಾಡೋಣ ಇರುವರೆಗೂ ಒಳ್ಳೆಯ ಕೆಲಸ ಮಾಡಿ ಹೋಗೋಣ ಎಷ್ಟು ಅಪ್ಪಾಜಿ ನಾಡಗೌಡ್ರ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಹಳ್ಳಿ ಟಿ ವಿ ಫೈವ್ ಬೆಂಗಳೂರು